ಕಡೆ ನಾವೀ ದಿನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಈ ರಾಸಾಯನಿಕಗಳ ಬಗ್ಗೆ ಪರಿಚಯ ಇರುತ್ತದೆ. ಈ ರಾಸಾಯನಿಕಗಳು ಎಂದರೆ ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತವೆ. ನಾವು ಸೇವಿಸುವಂತಹ ಗಾಳಿಯಲ್ಲಿ ರಾಸಾಯನಿಕಗಳಿವೆ. ಅವು ಯಾವುವು ಎಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಮತ್ತಿತರೆ ಬಹಳ ಸಣ್ಣ ಪ್ರಮಾಣದ ಅನಿಲಗಳು. ಹಾಗೆ ನೀರನ್ನು ತೆಗೆದುಕೊಂಡ್ರೆ ನೀರಿನಲ್ಲಿ ಒಂದು ಕರಗಿರುವಂತಹ ಲವಣಾಂಶಗಳಿವೆ. ಹಾಗೆ ನೀರು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ನೀವು ಹೇಳ್ತೀರಾ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂದು. ಹಾಗೆ ಮಣ್ಣನ್ನು ನೋಡ್ತಾ ಹೋದರೆ ಮಣ್ಣಿನಲ್ಲಿ ಅನೇಕ ರಾಸಾಯನಿಕಗಳ ಮಿಶ್ರಣ ಹೊಂದಿರುವುದನ್ನು ನಾವು ಗಮನಿಸ್ತೀವಿ. ಮಕ್ಕಳೇ, ಎಲ್ಲ ರಾಸಾಯನಿಕಗಳನ್ನು ಒಂದೊಂದಾಗಿಯೇ ವಿಜ್ಞಾನಿಗಳು ಆವಿಷ್ಕಾರ ಮಾಡಿ ಅವುಗಳನ್ನು ಈ ಆವರ್ತಕ ಕೋಷ್ಟಕ, ನಿಮ್ಮ 10ನೇ ತರಗತಿಯ ಪಠ್ಯಪುಸ್ತಕದ ಎರಡೂ ಭಾಗಗಳೆಲ್ಲ ಹಿಂಭಾಗದಲ್ಲಿ ಈ ಆವರ್ತಕ ಕೋಷ್ಟಕವನ್ನು ಇಲ್ಲಿ ನಿಮಗೆ ಒಂದು ಮುದ್ರಣ ಮಾಡಿದ್ದಾರೆ. ಇವುಗಳಲ್ಲಿ ಸುಮಾರು 118 ಧಾತುಗಳ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ, ಅವುಗಳ ಹೆಸರನ್ನು ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ನಾವು ಇನ್ನೊಂದು ಅಧ್ಯಾಯದಲ್ಲಿ ಸವಿವರವಾಗಿ ಈ ಒಂದು ಪಟ್ಟಿ ಮಾಡಿದ್ರ ಬಗ್ಗೆ ತಿಳಿದುಕೊಳ್ತೇವೆ. ಈ ರಾಸಾಯನಿಕಗಳು ಅವುಗಳ ಬಗ್ಗೆ ಅಧ್ಯಯನ ಬಹಳ ಮುಖ್ಯವಾದಂಥ ವಿಷಯ ಮಕ್ಕಳೇ. ರಾಸಾಯನಿಕ ಶಾಸ್ತ್ರ ಒಳಗೊಂಡಿರುವುದೇ ಈ ರಾಸಾಯನಿಕಗಳ ಬಗ್ಗೆ ಅಂದಾಗ ಈ ಆವರ್ತಕ ಕೋಷ್ಟಕ ಬಹಳ ಮುಖ್ಯವಾಗುತ್ತೆ. ಅದನ್ನು ಮತ್ತೊಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ಈ ರಾಸಾಯನಿಕಗಳು, ಈ ರಾಸಾಯನಿಕಗಳಿಗೆ ಅವುಗಳದೇ ಆದಂತಹ ಸಂಕೇತಗಳನ್ನು ಕೊಟ್ಟಿರುವುದ್ರ ಬಗ್ಗೆ, ಮತ್ತು ಒಂದು ರಾಸಾಯನಿಕ ಮತ್ತೊಂದು ರಾಸಾಯನಿಕದೊಂದಿಗೆ ಸಂಯೋಗಗೊಂಡಾಗ ಹೊಸ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಹೇಗೆ ಆಗುತ್ತವೆ, ಅವುಗಳ ಒಂದು ವಿಧಾನ, ಒಂದು ಸಂಯೋಗಗೊಳ್ಳುವಂತಹ ವಿಧಾನ ಮತ್ತು ಹೊಸ ವಸ್ತುಗಳು ಉತ್ಪತ್ತಿಯಾಗುವಂತಹ ವಿಧಾನಗಳು ಹೇಗೆಲ್ಲ ಇರ್ತವೆ, ಮತ್ತು ಅವುಗಳನ್ನು ನಾವು ಸಂಕ್ಷಿಪ್ತವಾಗಿ ಬರೆಯುವುದು ಹೇಗೆ, ಇದೆಲ್ಲ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ರಾಸಾಯನಿಕ ಕ್ರಿಯೆಗಳು ಅಂದಾಗ ನಿಮಗೆ ದಿನನಿತ್ಯದಲ್ಲಿ ಒಂದು ನೀವು ವೀಕ್ಷಿಸಿರುವಂತಹ ಕೆಲವು ವಿದ್ಯಮಾನಗಳ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಏನಂದರೆ ಮೇಣದ ಬತ್ತಿ ಉರಿಯುವಂಥದ್ದನ್ನ ನೋಡಿರ್ತೀರ ನೀವು. ಹಾಗೆ ಅಲ್ಲಿ ಮೇಣದ ಬತ್ತಿ, ಒಂದು ಬತ್ತಿ ಉರಿಸಿದಾಗ ನಾವು ಆ ಮೇಣ ಕರಗುತ್ತಾ ಆ ಒಂದು ಬತ್ತಿ ಉರಿಯುತ್ತಾ ನಿಮಗೆ ಬೆಳಕನ್ನು ಕೊಡುವಂಥದ್ದು, ಇಲ್ಲಿ ಒಂದು ದಹನ ಕ್ರಿಯೆ ಅನ್ನುವಂಥದ್ದು ನಡೀತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು, ಹಾಲನ್ನು ಇಟ್ಟಾಗ ಬೇಸಿಗೆ ಸಮಯದಲ್ಲಿ ಅದು ತಾಜಾ ಹಾಲಿದ್ದರೆ ಏನು ಒಂದು ಒಡೆಯುವಂತಹ ಪ್ರಕ್ರಿಯೆ ಇರೋದಿಲ್ಲ. ಅದು ಸ್ವಲ್ಪ ಸಮಯವಾದ ನಂತರ ಈ ಹಾಲು ಒಡೆದು ಮೊಸರಾಗುತ್ತದೆ. ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲೂ ಸಹ ಒಂದು ರಾಸಾಯನಿಕ ಕ್ರಿಯೆ ನಡೆದಿರುತ್ತೆ. ಹಾಗೆ ದ್ರಾಕ್ಷಿ ಹುದುಗುವಿಕೆಗೆ ಒಳಪಟ್ಟಾಗ, ದ್ರಾಕ್ಷಿ ಹುದುಗುವಿಕೆ ಎಂದರೆ ಈ ಒಂದು ದ್ರಾಕ್ಷಾರಸ ಒಂದು ಮದ್ಯಪಾನವಾಗಿ ಪರಿವರ್ತನೆ ಆಗುವಂಥದ್ದು. ಸೊ ಇದೊಂದು ರಾಸಾಯನಿಕ ಕ್ರಿಯೆ. ನಾವು ಆಹಾರವನ್ನು ಬೇಯಿಸಿದಾಗ ಏನಾಗುತ್ತದೆ, ಅದು ತನ್ನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುತ್ತೆ. ಮೊಟ್ಟೆಯನ್ನು ನಾವು ಬೇಯಿಸಿದಾಗ ದ್ರವ ರೂಪದಲ್ಲಿರುವಂತಹ ಮೊಟ್ಟೆಯ ಲೋಳೆ ಘನರೂಪಕ್ಕೆ ಬರುವಂಥದ್ದನ್ನ ನೀವು ವೀಕ್ಷಿಸಿರ್ತೀರ. ಸೊ ಇವೆಲ್ಲವೂ ರಾಸಾಯನಿಕ ಕ್ರಿಯೆಗಳೇ. ಹಾಗೆ ನಾವು ಉಸಿರಾಡಿದಾಗ ಮತ್ತು ಆಹಾರ ಜೀರ್ಣವಾದಾಗಲೂ ಸಹ ಇಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೀತವೆ. ನಾವು ಉಸಿರಾಡಿದಾಗ ಆಕ್ಸಿಜನ್ ನಮ್ಮ ದೇಹಕ್ಕೆ ಒದಗಿ ಈ ಜೀವಕೋಶಗಳು ಅವುಗಳನ್ನು ಬಳಸಿಕೊಂಡು ನಂತರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವಂಥದ್ದು. ಹಾಗೆ ಆಹಾರ ಜೀರ್ಣವಾದಾಗ ಈ ಗ್ಲೂಕೋಸ್ ಎನ್ನುವಂಥದ್ದು ನಾವು ಸೇವನೆ ಮಾಡಿರುವಂಥದ್ದು ವಿಭಜನೆಗೊಂಡು ನಮಗೆ ಶಕ್ತಿ ಬಿಡುಗಡೆ ಆಗುವಂಥದ್ದು, ಇವೆಲ್ಲವೂ ಮಕ್ಕಳೇ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಗಳಾಗಿವೆ. ಮುಂದುವರಿತಾ ನಿಮಗೆ ನಿರ್ದಿಷ್ಟವಾಗಿ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಈ ಮೆಗ್ನೀಷಿಯಂ ಪಟ್ಟಿ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಈ ಮೆಗ್ನೀಷಿಯಂ ಪಟ್ಟಿ, ಮೆಗ್ನೀಷಿಯಂನಿಂದ ಮಾಡಲ್ಪಟ್ಟಿರುವ ಈ ಮೆಗ್ನೀಷಿಯಂ ರಿಬ್ಬನನ್ನು ನಾವು ಉರಿಸಿದಾಗ ಏನಾಗುತ್ತದೆ ಎಂದು ನೋಡೋಣ. ಮಕ್ಕಳೇ, ಇಲ್ಲಿ ಮೊದಲನೆಯದಾಗಿ ಒಂದು ಸಮೀಕರಣವನ್ನು ಬರೀತೀನಿ ನಾನು, ಅಥವಾ ನಿಮ್ಮ
ನಿಮಗೆ ಆ ವಿವರಣೆ ಮೂಲಕನೇ ಹೇಳ್ತಾ ಹೋಗ್ತೀನಿ. ಮೆಗ್ನೀಷಿಯಮ್ಮನ್ನು ಉರಿಸಿದಾಗ ಅದು ಪ್ರಜ್ವಲವಾಗಿ ಬೆಳಗಿ ಅದು ಒಂದು ಬೂದಿಯನ್ನು ಉಂಟು ಮಾಡುತ್ತದೆ. ಆ ಮೆಗ್ನೀಷಿಯಮ್ ಒಂದು ಘನ ರೂಪದಲ್ಲಿದ್ದು ಅದು ಉರಿದಾಗ ಅದು ಆವಿಯ ರೂಪದಲ್ಲಿ ಅನಿಲಗಳನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಕೊನೆಗೆ ಉಳಿದಂಥ ಅವಶೇಷವು ಆ ಬೂದಿಯ ಮುಖಾಂತರವಾಗಿ ಘನ ರೂಪದಲ್ಲಿ ಉಳಿಯುತ್ತದೆ. ಸೊ ಇಲ್ಲಿ ಮೆಗ್ನೀಷಿಯಮ್ ಇರುವುದಕ್ಕೆ ನೋಡಿ ಮಕ್ಕಳೇ, ವಿಜ್ಞಾನಿಗಳು ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ, MG ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮ್ ಅಂತ ಹೇಳಿದ್ವಿ. ಇದನ್ನು ನಾವು ಒಂದು ಬೆಂಕಿಯನ್ನು ಕೊಟ್ಟು ಉರಿಸಿದಾಗ, ಯಾವುದೇ ವಸ್ತು ಉರಿದಾಗ ಆ ಒಂದು ಉರಿಯುವಿಕೆಗೆ ದಹನ ಕ್ರಿಯೆಗೆ ಸಹಾಯ ಮಾಡುವಂಥದ್ದೇ ಈ ಆಕ್ಸಿಜನ್. ಹಾಗಾಗಿ ನಾವು ಇಲ್ಲಿ ಒಂದು ಸಂಕಲನ ಚಿಹ್ನೆಯನ್ನು ಬರಿತೀವಿ ಮಕ್ಕಳು. ಸಂಕಲನ ಚಿಹ್ನೆಯನ್ನು ಬರೆದು ಆಕ್ಸಿಜನ್ ನಿಮಗೆಲ್ಲ ಅದರ ಒಂದು ಸಂಕೇತ ಗೊತ್ತು, ಓ ಎಂದು ಅಲ್ಲಿ ಎರಡು ಪರಮಾಣುಗಳು, ಆಕ್ಸಿಜನ್ನ ಎರಡು ಪರಮಾಣುಗಳನ್ನು ಸೇರಿಕೊಂಡು ಒಂದು ಆಕ್ಸಿಜನ್ನ ಅಣುವಾಗಿದೆ ಎಂದ್ಬಿಟ್ಟು ಇಲ್ಲಿ ಒಂದು ಆಕ್ಸಿಜನ್ನ ಅಣು ಹಾಗೆ ಅದರಲ್ಲಿ ಎರಡು ಆಕ್ಸಿಜನ್ನ ಪರಮಾಣುಗಳು ಇರುವಂಥದ್ದನ್ನ ನಾವು ಈ ರೀತಿಯಾಗಿ ಸಂಕೇತ ಮೂಲಕ ಬರೀತೀವಿ. ಸೊ ಮೆಗ್ನೀಷಿಯಂ ಆಕ್ಸಿಜನ್. ಹಾಗಾದರೆ ಮಕ್ಕಳೇ, ನಾವು ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಸಂಯೋಗವನ್ನು ಮಾಡಿ ಉರಿದು ನಂತರ ಒಂದು ಬಾಣದ ಗುರುತನ್ನು ಬರೀತೀವಿ. ಒಮ್ಮುಖವಾಗಿ ಒಂದು ಬರೆದಂತಹ ಬಾಣದ ಗುರುತಿನ ಮಧ್ಯೆ ನಾವು ಮೆಗ್ನೀಷಿಯಂ MG ಜೊತೆಗೆ ಓ, ಇದು ಮೆಗ್ನೀಷಿಯಂ ಆಕ್ಸೈಡ್, ಇದೊಂದು ಅನಿಲದ ರೂಪ. ನಾವು ಮೆಗ್ನೀಷಿಯಂನ ಪಟ್ಟಿಯನ್ನು ಉರಿಸಿದಾಗ ಒಂದು ಹೊಗೆ ಎದ್ದೇಳೋದನ್ನು ನೀವು ನೋಡ್ತೀರಾ. ಸೊ ಅದು ಅನಿಲದ ರೂಪದಲ್ಲಿ ಇದ್ದು ಅದಕ್ಕೆ ನಾವು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಎಂದು ಕರೀತೇವೆ ಮಕ್ಕಳೇ. ಈ ಒಂದು ಕ್ರಿಯೆ ನಡೆದಂಥದ್ದನ್ನು ನಾವು ಏನು ಹೇಳ್ತೀವಿ, ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಮುರಿದು ಆ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಅನಿಲವನ್ನು ಉತ್ಪತ್ತಿ ಮಾಡ್ತು ಅನ್ನೋದು. ಇಲ್ಲಿ ನೋಡಿ, ಮೆಗ್ನೀಷಿಯಂ ಒಂದು ಘನ ರೂಪದಲ್ಲಿರುವಂಥದ್ದು, ಆಕ್ಸಿಜನ್ ಅನಿಲದ ರೂಪದಲ್ಲಿರುವಂಥದ್ದು, ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ ಸಹ ಒಂದು ಅನಿಲದ ರೂಪದಲ್ಲಿ ಇರುವಂಥದ್ದು. ಸೊ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ಘನರೂಪದಲ್ಲಿರುವಂಥದ್ದು ಇಲ್ಲಿ ಒಂದು ಅನಿಲದ ರೂಪಕ್ಕೆ ಬಂದು ಕೊನೆಗೆ ಅವಶೇಷವಾಗಿ ಸ್ವಲ್ಪ ಒಂದು ಏನು ಘನರೂಪದ ಬೂದಿಯನ್ನು ಸಹ ಅದು ನಿರ್ಮಾಣ ಮಾಡೋದನ್ನು ನೋಡ್ತೀವಿ. ಹಾಗೆ ಮುಂದುವರೆದಂತೆ ಇನ್ನೊಂದು ಉದಾಹರಣೆಯನ್ನು ತಗೊಳ್ತೀವಿ. PB, ಇದು ಸೀಸಾ ಅಂತ ಹೇಳ್ತೀವಿ ಮಕ್ಕಳೇ. PB ಲೆಡ್, PbNO3 ಲೆಡ್ ನೈಟ್ರೇಟ್, ಸೀಸದ ನೈಟ್ರೇಟ್. PbNO3 ಟ್ವೈಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಬರೀತೀವಿ. ಸೊ ಇದು ಪೊಟ್ಯಾಷಿಯಂ ಅಯೋಡೈಡ್ KI, ಪೊಟ್ಯಾಷಿಯಂ ಅಯೋಡೈಡ್. ಇದರೊಂದಿಗೆ ಬೆರೆತಾಗ ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು ಯಾವುವು ಅಂದಾಗ ಇಲ್ಲಿ PbI2 ಪೊಟ್ಯಾಟ್ ಅಯೋಡೈಡ್, ಸೀಸದ ಅಯೋಡೈಡ್ ಉತ್ಪತ್ತಿಯಾಗಿ ನಂತರ ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ನೈಟ್ರೇಟ್ ಉತ್ಪತ್ತಿ ಆಗುವಂಥದ್ದು ಮಕ್ಕಳೇ. ಇದನ್ನು ನಾವು ಈ ಒಂದು ಸಮೀಕರಣ ರೂಪದಲ್ಲಿ ಬರೆದ್ವಿ. ಸೀಸದ ನೈಟ್ರೇಟ್ ಒಂದು ಬಿಳಿಯಾದ ರಾಸಾಯನಿಕ, ಈ ಒಂದು ಪೊಟ್ಯಾಷಿಯಂ ಸೀಸದ ನೈಟ್ರೇಟ್ ಇದು ಸಹ ಏನು ಒಂದು ಬಣ್ಣ, ಇದರ ಬಣ್ಣ ಬಿಳಿಯಾಗಿರುವಂಥ ಒಂದು ರಾಸಾಯನಿಕ ಘನ ರೂಪದಲ್ಲೇ ಇರುವಂಥದ್ದು. ಸೊ ಇದನ್ನು ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ದ್ರವ ರೂಪಕ್ಕೆ ತಗೊಂಡಾಗ ಅದನ್ನು ಒಂದು ಜಲೀಯ ಸ್ಥಿತಿಯಲ್ಲಿ ಅಂತ ಹೇಳ್ತೀವಿ. ಹಾಗೆ ಪೊಟ್ಯಾಷಿಯಂ ಅಯೋಡೈಡ್ ಇದು ಸಹ ಒಂದು ಘನ ರೂಪದಲ್ಲಿರುವಂತಹ ಪುಡಿಯಾಗಿದ್ದು ಇದನ್ನು ಸಹ ನೀರಿನಲ್ಲಿ ಬೆರೆಸಿಕೊಂಡು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಮಾಡ್ಕೊಳ್ತೀವಿ. ಸೊ ಎರಡೂ ದ್ರಾವಣಗಳನ್ನು ನಾವು ಬೆರೆಸಿದಾಗ ಏನಾಗುತ್ತೆ, ಇದು ಸಹ ಬಿಳಿ ಬಣ್ಣದಲ್ಲಿದ್ದು ಏನು ಪೊಟ್ಯಾಷಿಯಂ ನೈಟ್ರೇಟ್
ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಲೆಡ್ ನೈಟ್ರೈಟ್ ಎರಡೂ ಸಹ ಬಿಳಿ ಬಣ್ಣದಲ್ಲಿ ಇದ್ದಿದ್ದು ಇವೆರಡರ ಮಿಶ್ರಣವಾದ ನಂತರ ಒಂದು ಹಳದಿ ಬಣ್ಣದ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಲೆಡ್ ನೈಟ್ರೈಟ್ ಇವೆರಡರ ಸಂಯೋಗದಿಂದ ಉತ್ಪತ್ತಿಯಾದಂತಹ ಲೆಡ್ ಅಯೋಡೈಡ್ ಅಥವಾ ಸೀಸದ ಅಯೋಡೈಡ್ ಇದರ ಉತ್ಪತ್ತಿಯ ಜೊತೆಗೆ ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಮಕ್ಕಳಲ್ಲಿ ಮತ್ತೊಂದು ಉದಾಹರಣೆಯ ಮೂಲಕ ನಾವು ರಾಸಾಯನಿಕ ಕ್ರಿಯೆಯನ್ನು ಅಭ್ಯಾಸ ಮಾಡ್ತಾ ಹೋದಾಗ ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಇದರ ಜೊತೆಗೆ ಸೀಸದ ನೈಟ್ರೈಟ್ ಲೆಡ್ ನೈಟ್ರೈಟನ್ನು ನಾವು ರಾಸಾಯನಿಕವಾಗಿ ಸಂಯೋಗ ಮಾಡಿದಾಗ ಉತ್ಪತ್ತಿಯಾಗುವ ಉತ್ಪನ್ನ ಯಾವುದು ಮಕ್ಕಳಲ್ಲಿ ಸೀಸದ ನೈಟ್ರೈಟ್ ಒಂದು ಬಣ್ಣರಹಿತವಾದಂತಹ ದ್ರಾವಣವಾಗಿದ್ದು ಇದು ಪೊಟ್ಯಾಷಿಯಂ ಅಯೋಡೈಡ್ ಇದು ಸಹ ಒಂದು ಬಿಳಿ ಬಣ್ಣದ ಪುಡಿಯನ್ನು ದ್ರಾವಣದ ಸ್ಥಿತಿಗೆ ತಂದುಕೊಟ್ಟು ಇದು ಸಹ ಬಿಳಿಯ ಬಣ್ಣದಲ್ಲಿದ್ದಾಗ ಇವೆರಡರ ಮಿಶ್ರಣದಿಂದ ಉತ್ಪತ್ತಿಯಾದಂತಹ ಲೆಡ್ ಅಯೋಡೈಡ್ ಸೀಸದ ಅಯೋಡೈಡ್ ಇದು ಹಳದಿ ಬಣ್ಣಕ್ಕೆ ತಿರುಗಿರುವುದನ್ನು ನಾವು ಈಗಾಗಲೇ ಒಂದು ಒಂದು ಮಾಡಿದಂತಹ ಪ್ರಯೋಗದಲ್ಲಿ ನೋಡಿದೆವು ಹಾಗೆ ಆ ಒಂದು ತಳಭಾಗದಲ್ಲಿರುವಂತಹ ಒತ್ತಡದಲ್ಲಿ ಬಿಳಿ ಬಣ್ಣದ ಪೊಟ್ಯಾಷಿಯಂ ನೈಟ್ರೇಟ್ ಇರುವಂಥದ್ದನ್ನು ನಾವು ನೋಡಿದೆವು ಮಕ್ಕಳೇ ಇಲ್ಲಿ ನಾವು ಗಮನಿಸಿದ್ದೇನು ಅಂದಾಗ ಇಲ್ಲಿ ಒಂದು ಅನಿಲ ಬಿಡುಗಡೆ ಆಯಿತು ಘನರೂಪದಲ್ಲಿರುವ ರಾಸಾಯನಿಕ ಒಂದು ರಾಸಾಯನಿಕ ಸಂಯೋಗವಾದ ನಂತರ ಒಂದು ಅನಿಲದ ರೂಪಕ್ಕೆ ಬರುವಂಥದ್ದು ಅಂದಾಗ ನಾವಿಲ್ಲಿ ಅದರ ಸ್ಥಿತಿಯ ಬದಲಾವಣೆಯನ್ನು ನೋಡ್ತಾ ಹೋದ್ವಿ ಹಾಗೆ ಇಲ್ಲಿ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ಗಳು ಪರಸ್ಪರ ವರ್ತಿಸಿ ಒಂದು ಸೀಸದ ಅಯೋಡೈಡ್ ಉತ್ಪತ್ತಿಯಾದಾಗ ಬಿಳಿ ಬಣ್ಣದ ಈ ದ್ರಾವಣಗಳು ಮಿಶ್ರಣವಾಗಿ ಹಳದಿ ಬಣ್ಣದ ದ್ರಾವಣ ಒಂದು ಹೊಸದಾದ ದ್ರಾವಣ ತಯಾರಾಗಿರುವಂಥದ್ದನ್ನು ನೋಡಿದ್ವಿ ಸೊ ಬಣ್ಣದಲ್ಲಿ ಬದಲಾವಣೆ ಹಾಗೆ ಇಲ್ಲಿ ನೋಡ್ತಾ ಹೋದರೆ ನಾವು ಸ್ಥಿತಿಯಲ್ಲಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಹಾಗೂ ನೆಕ್ಸ್ಟ್ ನೋಡ್ತಾ ಹೋದಾಗ ನಾವು ತಾಪದಲ್ಲಿ ಬದಲಾವಣೆ ಆಗುವುದನ್ನು ಸಹ ನೋಡ್ಬೋದು ಮಕ್ಕಳೇ ತಾಪದಲ್ಲಿ ಬದಲಾವಣೆ ಅಂದಾಗ ನಾವೆಲ್ಲ ಗ್ಯಾಸ್ ಸಿಲಿಂಡರಲ್ಲಿ ಅಡುಗೆ ಮಾಡಿದಾಗ ಅಡುಗೆ ಮಾಡುವುದಕ್ಕೂ ಮುಂಚೆ ನಾವು ಗ್ಯಾಸ್ ಸ್ಟೌವನ್ನು ಹಚ್ಚಿದಾಗ ಅಲ್ಲಿರುವಂತಹ ಮೀಥೇನ್ ಅನಿಲ ಏನಾಗುತ್ತೆ ಅನಿಲದ ರೂಪದಲ್ಲಿ ಇರುತ್ತೆ ಅದು ಗಾಳಿಯ ಸಹಾಯದಿಂದ ಹುರಿದಾಗ ಮಕ್ಕಳೇ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಜೊತೆಗೆ ನೀರು ಸಹ ಉತ್ಪತ್ತಿ ಆಗುತ್ತದೆ ಮಕ್ಕಳಲ್ಲಿ ಈ ಒಂದು ದಹನಶೀಲ ಅನಿಲವಾದ ಮೀಥೇನ್ ಆಕ್ಸಿಜನ್ನ ಸಹಾಯದೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸ್ವಲ್ಪ ಪ್ರಮಾಣದ ತೇವಾಂಶವನ್ನು ಬಿಡುಗಡೆ ಮಾಡುವಂಥದ್ದು ಸೊ ಇಲ್ಲಿ ಮೀಥೇನ್ ಅನಿಲ ಆಕ್ಸಿಜನ್ನೊಂದಿಗೆ ಒಂದು ಉರಿದಾಗ ಇಲ್ಲಿ ಉಷ್ಣ ಬಿಡುಗಡೆ ಆಗುವಂಥದ್ದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಉಷ್ಣ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ ಹಾಗೆ ಒಂದು ಉಷ್ಣವನ್ನು ಹೀರಿಕೊಳ್ಳುವಂಥ ಕೆಲವು ರಾಸಾಯನಿಕ ಕ್ರಿಯೆಗಳು ಇದ್ದಾವೆ ಉಷ್ಣ ಬಿಡುಗಡೆಯಾಗುವಂತಹ ಈ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆ ಎಂದು ಕರೆದು ಉಷ್ಣ ಹೀರಿಕೆಯಾಗುವಂತಹ ಕೆಲವು ಉದಾಹರಣೆಗಳನ್ನು ಸಹ ನಾವು ನೋಡ್ತಾ ಹೋದಾಗ ನೈಟ್ರೋಜನ್ ಆಕ್ಸಿಜನ್ನೊಂದಿಗೆ ಬೆರೆತು ನೈಟ್ರಿಕ್ ಆಕ್ಸೈಡ್ NO ನೈಟ್ರಿಕ್ ಆಕ್ಸೈಡ್ ಜೊತೆಗೆ ಒಂದು ಉಷ್ಣ ಹೀರುವಿಕೆ ಆಗುವಂಥದ್ದನ್ನು ನಾವು ನೋಡ್ಬೋದು ನೈಟ್ರೋಜನ್ ಅನಿಲ ಆಕ್ಸಿಜನ್ ಅನಿಲದೊಂದಿಗೆ ಬೆರೆತಾಗ ಈ ಒಂದು ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುವಂಥದ್ದು ಉಷ್ಣವನ್ನು ಹೀರಿಕೊಂಡು ಒಂದು ನಮಗೆ ತಣ್ಣಗಿನ ಅನುಭವವನ್ನು ಕೊಡುವಂಥದ್ದನ್ನು ನಾವು ಗಮನಿಸಬಹುದು ನೀವು ಈ ಮಂಜುಗಡ್ಡೆಯನ್ನು ತೆಗೆದುಕೊಂಡಾಗ ಆ ಮಂಜುಗಡ್ಡೆಯನ್ನು ಕರಗುವಂಥದ್ದನ್ನು ನೋಡ್ತಾ ಹೋದಾಗ ಆ ಮಂಜುಗಡ್ಡೆಯ ಒಂದು ಒಂದು ತಂಪಾದ ಗುಣ ಸುತ್ತಲಿನ ತಾಪವನ್ನು ಹೇಗೆ ಅದು ಹೀರಿಕೊಂಡು ಆ ಮಂಜುಗಡ್ಡೆ ನೀರಾಗಿ ಕರಗುತ್ತದೆಯೋ ಸೊ ಇದನ್ನು ನಾವು ಏನು ಅಂತರುಷ್ಣಕ ಕ್ರಿಯೆ ಎಂದು ಕರೆಯಬಹುದು
ಅಂತರುಷ್ಣದ ಕ್ರಿಯೆ ಎಂದು ಕರೀತಾ ಹೋಗ್ಬೋದು ಮಕ್ಕಳು. ಕಡೆಯಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವಂಥ ಪ್ರಮುಖ ವ್ಯತ್ಯಾಸಗಳು ಏನು ಅಂದರೆ, ಸ್ಥಿತಿಯಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲಗಳ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ಅದು ಬಹಿರುಷ್ಣಕ ಕ್ರಿಯೆ ಆಗಿರ್ಬೋದು, ಅಂತರುಷ್ಣಕ ಕ್ರಿಯೆ ಆಗ್ಬೋದು. ಸೊ ಅನಿಲಗಳ ಬಿಡುಗಡೆ ಎಂದಾಗ ಇಲ್ಲಿ ನೀವು ಅನಿಲ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಗೋದನ್ನು ನೋಡಿದ್ರಿ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ. ಅನಿಲದ ಬಿಡುಗಡೆ ಎಂದಾಗ ಲೋಹವಾದ ಸತುವನ್ನು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸಂಯೋಗಗೊಳಿಸಿದಾಗ ರಾಸಾಯನಿಕ ಕ್ರಿಯೆ ನಡೆದು ಸತುವಿನ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಜೊತೆಗೆ ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನು ನಾವು ನೋಡಬಹುದು ಮಕ್ಕಳೇ. ಸೊ ಇಲ್ಲಿ ಒಂದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಸತುವು ಒಂದು ಲೋಹವಾಗಿದ್ದು ಘನ ರೂಪದಲ್ಲಿದ್ದು, ಈ ಸಲ್ಫ್ಯೂರಿಕ್ ಆಮ್ಲ H2SO4 ದ್ರವರೂಪದಲ್ಲಿದ್ದು ಈ ಒಂದು ಘನ ರೂಪದಲ್ಲಿರುವ ಸತುವಿನ ಸಲ್ಫೇಟ್ ಜೊತೆಗೆ ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದು ಸಹ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದು, ನಾವಿಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಅದರ ಸ್ಥಿತಿ ಬದಲಾವಣೆ ಆಗಿರ್ಬೋದು, ಅಂದರೆ ಘನ ರೂಪದಲ್ಲಿರುವುದು ಅನಿಲದ ರೂಪಕ್ಕೆ ಬರುವುದು, ಹಾಗೆ ಬಣ್ಣದಲ್ಲಿ ಬದಲಾವಣೆ ಎಂದಾಗ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ಗಳು ಬಣ್ಣರಹಿತವಾಗಿದ್ದು ಒಂದು ಬಣ್ಣಯುಕ್ತವಾದಂಥ ಹಳದಿ ಬಣ್ಣದ ಪೊಟ್ಯಾಷಿಯಂ ಅಯೋಡೈಡ್ ಎನ್ನುವಂಥದ್ದು ತಯಾರಾಗುವಂಥದ್ದು, ಹಾಗೆ ಉಷ್ಣವನ್ನು ಬಿಡುಗಡೆ ಮಾಡಿಕೊಳ್ಳುವಂತಹ ಈ ಒಂದು ಕ್ರಿಯೆ ಮೀಥೇನ್ ಆಕ್ಸಿಜನ್ನೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗಿ ಒಂದು ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗುವಂಥದ್ದು, ಹಾಗೆ ಉಷ್ಣ ಹೀರುವಿಕೆ ಆಗುವಂಥದ್ದು ನೈಟ್ರೋಜನ್ ಆಕ್ಸಿಜನ್ನೊಂದಿಗೆ ಬೆರೆತಾಗ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆ ಆದಾಗ ಉಷ್ಣ ಹೀರುವಿಕೆ ಆಗುವಂಥದ್ದು ಅಂತರುಷ್ಣಕ ಕ್ರಿಯೆ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆ ಒಂದು ಅನಿಲ ಬಿಡುಗಡೆ ಎಂದಾಗ ಲೋಹವಾದ ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಬೆರೆತು ಸತುವಿನ ಸಲ್ಫೇಟ್ನ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವಂಥದ್ದು, ಈ ಎಲ್ಲವನ್ನು ನಾವು ಮಾಡಿ ನೋಡಿದಾಗ ಈ ರಾಸಾಯನಿಕ ಕ್ರಿಯೆಗಳು ಒಂದು ಅತ್ಯಂತ ಒಂದು ಈ ರಾಸಾಯನಿಕ ಕ್ರಿಯೆಗಳು ಅವುಗಳದೇ ಆದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿದ್ದು, ಅವು ಸ್ಥಿತಿ ಬದಲಾವಣೆ ಆಗಿರ್ಬೋದು, ಬಣ್ಣ ಬದಲಾವಣೆ ಅಥವಾ ತಾಪದಲ್ಲಿ ಬದಲಾವಣೆ ಅಥವಾ ಅನಿಲಗಳ ಬಿಡುಗಡೆ ಆಗುವುದನ್ನು ಇಲ್ಲಿ ಹೊಂದಿರಬಹುದು. ಹಾಗೆ ಇವನ್ನೆಲ್ಲ ರಾಸಾಯನಿಕ ಬದಲಾವಣೆಗಳು ಅಂತ ಕರೆದು ನಿಮಗೆ ಈಗಾಗಲೇ ಭೌತಿಕ ಬದಲಾವಣೆಗಳು ಎಂದರೇನು ಅನ್ನೋದು ಸಹ ಗೊತ್ತಿರುತ್ತೆ. ಈ ಭೌತಿಕ ಬದಲಾವಣೆ ಅಂದರೆ ಇಲ್ಲಿ ಮೇಣದ ಬತ್ತಿಯಲ್ಲಿ ಮೇಣ ಕರಗುವಂಥದ್ದು, ತುದಿಯಲ್ಲಿ ಆ ಬತ್ತಿ ಉರಿಯುವಂಥದ್ದು ರಾಸಾಯನಿಕ ಕ್ರಿಯೆಯನ್ನು ಬಿಂಬಿಸಿದರೆ ಕೆಳಭಾಗದಲ್ಲಿರುವ ಮೇಣ ಘನರೂಪದಲ್ಲಿರುವಂಥದ್ದು ದ್ರವ ರೂಪದಲ್ಲಿ ದ್ರವಿಸ್ತಾ ಇರಬೇಕಾದ್ರೆ ಅದನ್ನು ನಾವು ಭೌತ ಬದಲಾವಣೆ ಎಂದು ಕರೆಯಬಹುದು. ಹಾಗೆ ಮಂಜುಗಡ್ಡೆ ಕರಗುವಂಥದ್ದು, ಮಂಜುಗಡ್ಡೆ ಘನರೂಪದಲ್ಲಿದ್ದು ಅದು ಸುತ್ತಲಿನ ಶಾಖವನ್ನು ಹೀರಿಕೊಳ್ತಾ ದ್ರವ ರೂಪಕ್ಕೆ ತಿರುಗಿದರೆ ಅದು ತನ್ನಲ್ಲಿರುವ ನೀರಿನಲ್ಲಿ ಯಾವ ಬದಲಾವಣೆ, ನೀರಿನ ಅಣು ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಲೇ ಘನರೂಪದಿಂದ ದ್ರವ ರೂಪಕ್ಕೆ ಪರಿವರ್ತನೆ ಆಗಿರುವಂಥದ್ದು ಸಹ ಒಂದು ಭೌತ ಬದಲಾವಣೆಗೆ ಉದಾಹರಣೆ. ಆದರೆ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಸಾಯನಿಕಗಳ ಒಂದು ಸೇರ್ಪಡುವಿಕೆ ಆಗಿ ಹೊಸ ರಾಸಾಯನಿಕ ವಸ್ತುಗಳು ಇಲ್ಲಿ ಉತ್ಪತ್ತಿಯಾಗುವುದನ್ನು ನಾವು ಏನು ಹೇಳ್ತೀವಿ, ಒಂದು ರಾಸಾಯನಿಕ ಬದಲಾವಣೆಗಳು, ರಾಸಾಯನಿಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಮಕ್ಕಳಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಏಕಾಗಿ ನಾವು ಈ ರಾಸಾಯನಿಕ ಸಮೀಕರಣಗಳನ್ನು ಬರೆಯಬೇಕು ನೋಡಿ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಬೆರೆತು ದಹಿಸಿ ಮೆಗ್ನೀಷಿಯಂ ಆಕ್ಸೈಡ್ನ ಅನಿಲ ಉತ್ಪತ್ತಿಯಾಯಿತು ಅಂತ ನಾವು ದೀರ್ಘವಾಗಿ ಒಂದು ವಾಕ್ಯದಲ್ಲಿ ಹೇಳುವ ಬದಲಾಗಿ ಈ ರಾಸಾಯನಿಕಗಳಿಗೆ ಒಂದು ಸಂಕೇತವನ್ನು ಕೊಟ್ಟು ಅವುಗಳನ್ನು
ಈ ಒಂದು ಸಮೀಕರಣದ ರೂಪದಲ್ಲಿ ಬರೆಯುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳೋದ್ರಿಂದ ಈ ರಾಸಾಯನಿಕ ಶಾಸ್ತ್ರದಲ್ಲಿ ಬರುವಂಥ ಹೆಚ್ಚು ಹೆಚ್ಚು ರಾಸಾಯನಿಕಗಳು ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ಅಭ್ಯಾಸ ಮಾಡುವಲ್ಲಿ ಈ ಒಂದು ವಿಧಾನ ನಮಗೆ ನೆರವಾಗುತ್ತದೆ ಅನ್ನೋ ದೃಷ್ಟಿಕೋನದಿಂದ ನಾವಿಲ್ಲಿ ರಾಸಾಯನಿಕ ಶಾಸ್ತ್ರದಲ್ಲಿ ಈ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ಅವುಗಳನ್ನು ಈ ಒಂದು ಸಂಕ್ಷಿಪ್ತವಾಗಿ ರಾಸಾಯನಿಕ ಸಮೀಕರಣಗಳ ಮೂಲಕ ಬರೆಯುವುದರ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದೀವಿ. ಮಕ್ಕಳೇ, ಇಲ್ಲಿ ಮೆಗ್ನೀಷಿಯಂ, ಆಕ್ಸಿಜನ್ ಮತ್ತು ಬಾಣದ ಗುರುತು. ಇಲ್ಲಿ ಈ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ, ರಿಯಾಕ್ಟೆಂಟ್ಸ್ ಅಥವಾ ಪ್ರತಿವರ್ತಕಗಳು. ಹಾಗೆ ಉತ್ಪತ್ತಿಯಾದಂಥದ್ದನ್ನ ಉತ್ಪನ್ನಗಳು ಅಂತ ಕರಿತೀವಿ. ಇಲ್ಲಿ ಪ್ರತಿವರ್ತಕಗಳು ಒಂದಕ್ಕಿಂತ ಹೆಚ್ಚಿದ್ರೆ ಅವುಗಳ ನಡುವೆ ಒಂದು ಸಂಕಲನ ಚಿಹ್ನೆಯನ್ನು ಬರಿತಾ ನಾವು ಸೇರಿಸ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಉತ್ಪನ್ನಗಳು ಒಂದಕ್ಕಿಂತ ಹೆಚ್ಚಿದ್ರೆ ಅದರ ಮುಂದೆ ನಾವು ಒಂದು ಸಂಕಲನ ಚಿಹ್ನೆಯನ್ನು ಬರಿತಾ ಉತ್ಪನ್ನಗಳನ್ನ ಇಲ್ಲಿ ಹೆಸರಿಸ್ತಾ ಹೋಗ್ತೀವಿ. ಹಾಗೆ ಒಂದು ಪ್ರತಿವರ್ತಕಗಳು ಉತ್ಪನ್ನಗಳಾಗುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಬಾಣದ ಗುರುತನ್ನ ಬರಿತೀವಿ. ಹಾಗೆ ಒಂದು ಈ ಒಂದು ರಿವರ್ಸಿಬಲ್ ಇರಿವರ್ಸಿಬಲ್, ನೋಡಿ, ಯಾವುದೇ ಕಾರಣಕ್ಕೂ ಈ ಒಂದು ಅನಿಲದ ರೂಪದ ಮೆಗ್ನೀಷಿಯಂ ಆಕ್ಸೈಡ್ ಮತ್ತೆ ಮೆಗ್ನೀಷಿಯಂ ಆಗಲು ಸಾಧ್ಯವಿಲ್ಲ. ಆದರೆ ಒಂದೊಮ್ಮೆ ಸಾಧ್ಯವಾಯಿತು ಎನ್ನುವಂತಹ ಒಂದು ಕೆಲವು ಸಮೀಕರಣಗಳಲ್ಲಿ ನಾವು ಹಿಮ್ಮುಖವಾಗಿಯೂ ಸಹ ಒಂದು ಬಾಣದ ಗುರುತನ್ನು ಬರಿತೀವಿ. ಆಗ ಅದು ಒಂದು ರಿವರ್ಸಿಬಲ್ ರಿಯಾಕ್ಷನ್, ಮುಮ್ಮುಖವಾಗಿ ನಡೆದಂಥ ಕ್ರಿಯೆ ಮತ್ತೊಮ್ಮೆ ಹಿಮ್ಮುಖವಾಗಿಯೂ ನಡೆಯಬಹುದು ಎನ್ನುವಂಥದ್ದನ್ನು ಬಿಂಬಿಸಲಿಕ್ಕೆ ನಾವು ಈ ಎರಡು ರೀತಿಯ ಬಾಣದ ಗುರುತುಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಬರಿತೀವಿ ಮಕ್ಕಳು. ಹಾಗೆ ಇಲ್ಲಿ ಉತ್ಪತ್ತಿಯಾದ ಉತ್ಪನ್ನವು ಅನಿಲದ ರೂಪದಲ್ಲಿದ್ದರೆ ಮೇಲ್ಮುಖವಾಗಿ ಒಂದು ಬಾಣದ ಗುರುತನ್ನು ಬರೆಯುವಂಥದ್ದು. ಅದೇ ರೀತಿ ಒಂದು ಉತ್ಪತ್ತಿಯಾದ ಉತ್ಪನ್ನವು ಒಂದು ಘನ ರೂಪದಲ್ಲಿ ಆ ಒಂದು ಪ್ರಣಾಳದ ತಳಭಾಗದಲ್ಲಿ ಶೇಖರಣೆ ಆದರೆ ಅದನ್ನು ಒತ್ತರ ಎಂದು ಕರೆದು ಅದನ್ನು ಕೆಳಮುಖವಾದಂತಹ ಬಾಣದ ಗುರುತಿನಲ್ಲಿ ಬರೆಯುತ್ತೇವೆ ಮಕ್ಕಳು. ಈ ರೀತಿಯಾಗಿ ಬರೆದಂತಹ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು, ಸಮೀಕರಣ ಸರಿದೂಗಿಸುವ ಒಂದು ವಿಧಾನವನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾದಂಥ ಅಂಶವಾಗಿದೆ. ಸಮೀಕರಣಗಳನ್ನು ಸರಿದೂಗಿಸುವಂತಹ ಒಂದು ಪ್ರಮುಖವಾದ ಈ ಒಂದು ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋದು ನಿಮಗೆಲ್ಲರ ಒಂದು ಕರ್ತವ್ಯವಾಗಿದೆ ಮಕ್ಕಳೇ. ಇಲ್ಲಿ ಮೆಗ್ನೀಷಿಯಂ ಅನ್ನುವಂಥದ್ದು ಎಷ್ಟು ಅಣುಗಳನ್ನು ಹೊಂದಿದೆ, ಎಷ್ಟು ಪರಮಾಣುಗಳನ್ನು ಹೊಂದಿದೆ ಅಂದರೆ ಇಲ್ಲಿ ಒಂದು ಪರಮಾಣು ಮೆಗ್ನೀಷಿಯಂ ಎಷ್ಟಿದೆ ಅಂದಾಗ ಇದು ಒಂದು ಪರಮಾಣು ಇದೆ. ಆಕ್ಸಿಜನ್ ಎಷ್ಟಿದೆ ಅಂದಾಗ ಆಕ್ಸಿಜನ್ ಎರಡು ಪರಮಾಣುಗಳು. ನೋಡಿ ಮಕ್ಕಳೇ, ಇಲ್ಲಿ ಒಂದು ಪರಮಾಣುವನ್ನು ಒಳಗೊಂಡಂಥ ಒಂದು ಮೆಗ್ನೀಷಿಯಂನ ಅಣು ಅಂದಾಗ ಅದನ್ನು ನಾವು ಒಂದು ಅಂತ ಇಲ್ಲಿ ಬರ್ಕೊಳ್ತೀವಿ. ಹಾಗೆ ಆಕ್ಸಿಜನ್ನ ಅಣು ಎಷ್ಟಿದೆ ಅಂದರೆ ಒಂದಿದೆ, ಅದರಲ್ಲಿರುವಂಥ ಪರಮಾಣುಗಳ ಸಂಖ್ಯೆಯನ್ನು ನಾವು ಎರಡು ಅಂತ ಬರಿತೀವಿ. ಹಾಗೆ ಇಲ್ಲಿ ಈ ಭಾಗದಲ್ಲಿ ನೋಡಿ ಮಕ್ಕಳೇ, ಈಗ ನಾವು ಹೀಗೆ ವಿಭಾಗಿಸಿಕೊಂಡ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಸೊ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೀವಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಬಲಭಾಗ ಮತ್ತು ಎಡಭಾಗ, ಸೊ ಇಲ್ಲಿ ಬಲಭಾಗದಲ್ಲಿ ಬರುವಂಥವು ಪ್ರತಿವರ್ತಕಗಳು. ಸೊ ಪ್ರತಿವರ್ತಕಗಳಲ್ಲಿ ಇರುವಂಥ ರಾಸಾಯನಿಕಗಳು ಯಾವ್ಯಾವು ಅಂದರೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್, ಮತ್ತು ಅವು ಎಷ್ಟು ಪ್ರಮಾಣದಲ್ಲಿವೆ ಅನ್ನೋದನ್ನು ನಾವು ಸಂಖ್ಯೆ ಮೂಲಕ ಬರೀತಾ ಹೋಗ್ತೀವಿ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗದಲ್ಲಿ ಬರುವಂತಹ ಆ ಒಂದು ರಾಸಾಯನಿಕಗಳಲ್ಲಿ ಉತ್ಪನ್ನಗಳಲ್ಲಿ ಮೆಗ್ನೀಷಿಯಂ ಒಂದಿದೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು, ಇಲ್ಲಿ ಒಂದು ಅಂತಂದ್ಬಿಟ್ಟು ಆಕ್ಸಿಜನ್ ಸಹ ಒಂದು. ನೋಡಿ ಇಲ್ಲಿ ಏನಾಗಿದೆ, ಸಂಖ್ಯೆಯಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಮೆಗ್ನೀಷಿಯಂ ಎರಡು ಒಂದೇ ಸಂಖ್ಯೆಯನ್ನು ಹೊಂದಿದ್ರೆ ಇಲ್ಲಿ ಆಕ್ಸಿಜನ್ ಮಾತ್ರ ಎರಡಿದೆ, ಇಲ್ಲಿ ಒಂದೇ ಇದೆ. ಸೊ ಒಂದಿರುವುದನ್ನು ನಾವು ಎರಡು ಮಾಡಬೇಕಾಗುತ್ತೆ. ಇಲ್ಲಿ ಆಕ್ಸಿಜನ್ ಒಂದಿರುವುದನ್ನು ಎರಡು ಮಾಡಬೇಕಾಗುತ್ತೆ. ಸೊ ಎರಡು ಮಾಡುವಂತಹ ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಇಲ್ಲಿ ಒಂದು ಪರಿಕಲ್ಪನೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಅದೇನಪ್ಪ ಅಂದರೆ ರಾಶಿ ಸಂರಕ್ಷಣಾ ತತ್ವ. ಮಕ್ಕಳ ಈ ರಾಶಿ ಸಂರಕ್ಷಣಾ ತತ್ವ ಹೇಳುವ ಹಾಗೆ ಈ ಒಂದು
ದ್ರವ್ಯರಾಶಿಯನ್ನು ಒಳಗೊಂಡಿರುವಂತಹ ಭೂಮಿಯಲ್ಲಿ ಯಾವುದೇ ಒಂದು ಘನ ಆಗಲಿ, ದ್ರವ ಆಗಲಿ, ಅನಿಲವಾಗಲಿ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಎನ್ನುವಂಥದ್ದೇ ಈ ರಾಶಿ ಸಂರಕ್ಷಣಾ ತತ್ವ. ಯಾವುದೇ ಒಂದು ವಸ್ತು ಸೃಷ್ಟಿಯಾಯಿತು ಅಥವಾ ಇದು ನಾಶವಾಯಿತು ಅಂದು ನಾವು ಹೇಳೋ ಹಾಗೆ ಇಲ್ಲ. ಯಾವುದೇ ಒಂದು ದ್ರವ್ಯ ರಾಶಿಯನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ ಎನ್ನುವುದು ಒಂದು ತತ್ವ, ಒಂದು ಒಂದು ಮುಖ್ಯವಾದ ತತ್ವವನ್ನು ಹೇಳ್ತಾ ಇರಬೇಕಾದ್ರೆ ನಾವಿಲ್ಲಿ ತೆಗೆದುಕೊಂಡಿರುವಂಥ ವಸ್ತುಗಳು, ಪ್ರತಿವರ್ತಕಗಳಾಗಿ ತೆಗೆದುಕೊಂಡಿರುವ ವಸ್ತುಗಳು ಹೊಸ ವಸ್ತುವನ್ನು ಸೃಷ್ಟಿ ಮಾಡಿದವೆ ಅಂದರೆ ಇಲ್ಲಿ ಪ್ರತಿವರ್ತಕಗಳು ನಾಶವಾಗಿ ಹೊಸ ವಸ್ತು ಸೃಷ್ಟಿಯಾಯಿತು ಎನ್ನುವಂಥದ್ದು ಪರಿಕಲ್ಪನೆ ನಮ್ಮಲ್ಲಿ ಮೂಡುತ್ತೆ. ಇಲ್ಲಿ ನಾವು ಒಂದು ಸ್ಥಿತಿಯಲ್ಲಿ ಬದಲಾವಣೆಯೇ ಹೊರತು ನಾವಿಲ್ಲಿ ಹೊಸ ವಸ್ತುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎನ್ನುವಂಥ ತತ್ವ ಇರೋದ್ರಿಂದ ಇಲ್ಲಿ ಎಷ್ಟು ಅಣುಗಳು ಪರಮಾಣುಗಳಿವೆ ಅಷ್ಟೇ ಪ್ರಮಾಣದಲ್ಲಿ ಇಲ್ಲೂ ಸಹ ಇರಬೇಕು. ಅಂದರೆ ಒಂದು ಪ್ರತಿವರ್ತಕಗಳಲ್ಲಿ ಎಷ್ಟು ಅಣು ಪರಮಾಣುಗಳಿವೆ ಅಷ್ಟೇ ಪ್ರಮಾಣದಲ್ಲಿ ಉತ್ಪನ್ನದಲ್ಲೂ ಈ ಪರಮಾಣುಗಳು ಮತ್ತು ಅಣುಗಳ ಸಂಖ್ಯೆಯನ್ನು ನಾವು ಹೊಂದಿರಬೇಕು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಆಕ್ಸಿಜನ್ ಎರಡಿದೆ, ಇಲ್ಲೂ ಸಹ ಎರಡಿದೆ ಅಂದಾಗ ನಾವು ಇನ್ನೊಂದು ಪ್ರಮುಖವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರುವಂಥ ಅಂಶ ಏನಂದರೆ ಇಲ್ಲಿ ಇರುವಂತಹ ಈ ಸಂಕೇತಗಳನ್ನು ನಾವು ಯಾವುದೇ ಕಾರಣಕ್ಕೂ ಒಂದು ಬದಲಾವಣೆ ಮಾಡುವ ಹಾಗಿಲ್ಲ. ಮಕ್ಕಳಿಗೆ ಇಲ್ಲಿ ಒಂದು ನಾನು ಯಾಕೆ ಈ ಒಂದು ಬ್ರ್ಯಾಕೆಟ್ ಬರದೆ ಅಂದರೆ ಇಲ್ಲಿರುವಂಥ ಈ ಮೆಗ್ನೀಷಿಯಂ, ಸೊ ಇದರ ಸಂಖ್ಯೆ ಇದರಲ್ಲಿ ನಾವು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಬರೆಯುವ ಹಾಗಿಲ್ಲ. ನಾವು ಒಂದು ಬದಲಾಯಿಸುವಂತಹ ಹಕ್ಕನ್ನು ಹೊಂದಿದ್ದೀವಿ ಅಂದರೆ ಅದು ಕೇವಲ ಇಲ್ಲಿ ಮಾತ್ರ, ಈ ಒಂದು ಜಾಗದಲ್ಲಿ ಮಾತ್ರ. ಸೊ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಸಂಖ್ಯೆಗಳನ್ನು ಬರೆದು ನಾವು ಈ ಬದಲಾವಣೆ ಮಾಡುವಂಥ ಪ್ರಮೇಯ ಇರುವುದಿಲ್ಲ. ಯಾಕೆಂದರೆ ಇವು ಸಂಕೇತಗಳು ಮತ್ತು ಸೂತ್ರಗಳು, ಈ ಸೂತ್ರವನ್ನು ನಾವು ಯಾವುದೇ ಕಾರಣಕ್ಕೆ ಬದಲಾಯಿಸುವಂತಹ ಸಾಧ್ಯತೆ ಇರೋದಿಲ್ಲ. ಇಲ್ಲಿ ಆಕ್ಸಿಜನ್ನ ಎರಡು ಮಾಡಬೇಕಂದ್ರೆ ಮಕ್ಕಳೇ ನಾವಿಲ್ಲಿ ಇಲ್ಲಿ ಬರೆಯುವ ಹಾಗೆ ಇಲ್ಲ. ಇದು ಒಂದು ಸೂತ್ರವಾಗಿದ್ದು ಮೆಗ್ನೀಷಿಯಂನ ಆಕ್ಸೈಡ್ನ ಸೂತ್ರವಾಗಿದ್ದು ನಾವು ಬರೆಯುವಂತಹ ಒಂದು ಸಾಧ್ಯತೆಯನ್ನು ಇಲ್ಲಿ ಹೊಂದಿರ್ತೀವಿ. ಸೊ ಇಲ್ಲಿ ಏನಾಯಿತು, ಆಕ್ಸಿಜನ್ ಎಷ್ಟಾಯಿತು ಅಂದರೆ ಒಂದಿದೆ, ಒಂದು ಇಂಟು ಎರಡು. ಸೊ ಎರಡು ಆಕ್ಸಿಜನ್ನ ಅಣುಗಳು. ಹಾಗೆ ಮೆಗ್ನೀಷಿಯಂ ಸಹ ಒಂದಿದ್ದಿದ್ದು ಏನಾಯಿತು, ಮೆಗ್ನೀಷಿಯಂಗೆ ಸಂಬಂಧಪಟ್ಟಂತೆ ಈ ಸಂಖ್ಯೆ ಇದು ಸಹ ಎರಡಾಗಿದೆ. ಮಕ್ಕಳೇ ಹಾಗಾದರೆ ಇಲ್ಲಿ ಮೆಗ್ನೀಷಿಯಂ ಒಂದೇ ಇರೋದ್ರಿಂದ ನಾವೇನು ಮಾಡಬೇಕು, ಸೊ ಇಲ್ಲಿ ಎರಡು ಅಂತ ಬರೆಯೋಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಹಾಗಾಗಿ ಈ ಒಂದು ಸ್ಥಾನದಲ್ಲಿ ನಾವು ಎರಡು ಸಂಖ್ಯೆಯನ್ನು ಬರೆದು ಇಲ್ಲಿ ಮೆಗ್ನೀಷಿಯಂ ಸಹ ಎರಡು ಎಂದು ಬರೆಯಬೇಕಾಗುತ್ತದೆ. ಸೊ ಈ ರೀತಿಯಾಗಿ ಪ್ರಮಾದ ಮತ್ತು ಪ್ರಯತ್ನ, ಟ್ರಯಲ್ ಆ್ಯಂಡ್ ಎರರ್ ಎನ್ನುವಂತಹ ವಿಧಾನದ ಮೂಲಕ, ಪ್ರಯತ್ನ ಮತ್ತು ಪ್ರಮಾದದ ಮೂಲಕ ನಾವು ಈ ಒಂದು ಸಮೀಕರಣಗಳನ್ನು ಎಡಭಾಗ ಮತ್ತು ಬಲಭಾಗದಲ್ಲಿ ಒಂದು ಸರಿದೂಗಿಸುವಂತಹ ಒಂದು ವಿಧಾನವನ್ನು ನಾವಿಲ್ಲಿ ಒಂದು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಾವೆಲ್ಲ ಅಳವಡಿಸಿಕೊಂಡು ಇದನ್ನು ಕಲಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಾವಿಲ್ಲಿ ಇನ್ನೊಂದು ರಾಸಾಯನಿಕ ಸಮೀಕರಣದ ಉದಾಹರಣೆಯನ್ನು ತೆಗೆದುಕೊಂಡು ಸಮೀಕರಣವನ್ನು ಸರಿದೂಗಿಸುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಕಬ್ಬಿಣವು ನೀರಿನೊಂದಿಗೆ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಇಲ್ಲಿ ಫೆರಸ್ ಆಕ್ಸೈಡ್, ಈ ಫೆರಸ್ ಆಕ್ಸೈಡ್ Fe3O4 ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಿರುವಂಥ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂತಹ ಒಂದು ವಿಧಾನವನ್ನು ನಾವಿಲ್ಲಿ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಮಕ್ಕಳೇ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಎಡಭಾಗ ಮತ್ತು ಬಲಭಾಗ. ಇಲ್ಲಿ ಕಬ್ಬಿಣ ಹೊಂದಿದೆ, ಮಕ್ಕಳೇ ಕಬ್ಬಿಣ ಹೊಂದಿದೆ. ಹೈಡ್ರೋಜನ್ ಇಲ್ಲಿ ಕೊಟ್ಟಿರುವ ಹಾಗೆ ಎರಡಿದೆ, ಆಕ್ಸಿಜನ್ ಹೊಂದಿದೆ. ಹಾಗೆ ಇಲ್ಲಿ ಕಬ್ಬಿಣ ಮೂರು ಅಣುಗಳಿವೆ, ಹಾಗೆ ಹೈಡ್ರೋಜನ್ ಎರಡಿವೆ, ಹಾಗೆ ಆಕ್ಸಿಜನ್ ನಾಲ್ಕಿವೆ. ಇಲ್ಲಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವಂಥ ಈ ಆಕ್ಸಿಜನ್ನ ಮೊಟ್ಟ ಮೊದಲಿಗೆ ನಾವು ಗಣನೆಗೆ ತೆಗೆದುಕೊಂಡು ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ.
ಮಕ್ಕಳೇ, ನೀವು ಯಾವಾಗಲೂ ಸಮೀಕರಣದ ಸರಿದೂಗಿಸುವಂಥ ಸಂದರ್ಭದಲ್ಲಿ ಪೆನ್ಸಿಲನ್ನು ಬಳಸಬೇಕು. ಮತ್ತು ಅದನ್ನು ಅಳಿಸ್ತಾ ಹೋಗಿ ನಾವು ಪ್ರಯತ್ನ ಮತ್ತು ಪ್ರಮಾದ ಈ ಒಂದು ವಿಧಾನವನ್ನು ಅನುಸರಿಸಿ ಇಲ್ಲಿ ಸರಿದೂಗಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಆಕ್ಸಿಜನ್ 4 ಇರೋದ್ರಿಂದ ನಾವಿಲ್ಲಿ 4 ಅಂತ ಬರಿಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ಕಾರಣಕ್ಕೂ H2O4 ಅಂತ ಬರೆಯೋದಾಗಲಿ ಅಥವಾ H2O4 ಈ ಥರ ಬರೆಯೋದಾಗಲಿ ಮಾಡಬಾರ್ದು. ಇಲ್ಲಿ ಪ್ರಯತ್ನ ಮತ್ತು ಪ್ರಮಾದ ಏನು ಅಂತ ಒಂದು ತತ್ವವನ್ನು ಅನುಸರಿಸಿ ಇಲ್ಲಿ 4 ಎಂದು ಬರೆದ ನಂತರ ಇಲ್ಲಿ ಹೈಡ್ರೋಜನ್ ಎಷ್ಟಾಗುತ್ತೆ ಮಕ್ಕಳೇ? ಇಲ್ಲಿ ನೋಡಿ, ಹೈಡ್ರೋಜನ್ 4 8 ಹಾಗೆ ಇಲ್ಲಿ ಹೈಡ್ರೋಜನ್ ಮಕ್ಕಳೇ ಆಕ್ಸಿಜನ್ ಎಷ್ಟಾಯಿತು ಅಂತ ಇಲ್ಲಿ ನೋಡ್ತಾ ಹೋದಾಗ ಆಕ್ಸಿಜನ್ 4 ಹಾಗೆ ಹೈಡ್ರೋಜನ್ 8 ಅಂದಾಗ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ನ ಮತ್ತೆ ನೀವಿಲ್ಲಿ ಸರಿದೂಗಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ 2 ಅಂತ ಇದ್ದಾಗ ನೀವು ಯಾವ ಸಂಖ್ಯೆಯಿಂದ 2 ಗುಣಿಸಿದಾಗ ನಮಗೆ 8 ಬರುತ್ತೆ ಅಂದಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ 4 2 ಗುಣಿಸಿದರೆ ಇಲ್ಲಿ 8 ಹೈಡ್ರೋಜನ್ 8 ಪರಮಾಣುಗಳಾಗೋದನ್ನು ನಾವು ಗಮನಿಸಿ ಇಲ್ಲಿ ನಾವು 4 ಬರಿಬೇಕಾಗುತ್ತೆ. ಹಾಗೆ ಕಬ್ಬಿಣ 3 ಹಾಗೆ ಇಲ್ಲಿ ಕಬ್ಬಿಣ 1 ನಾವಿಲ್ಲಿ 3 ಅಂತ ಬರೆದಾಗ ನಾವು ಯಾವುದೇ ಕಾರಣಕ್ಕೂ ಕಬ್ಬಿಣ 3 ಅಂತ ಈ ರೀತಿಯಾಗಿ ಬರೆಯೋ ಹಾಗಿಲ್ಲ. ಸೊ ನಾವು ಈ ಒಂದು ಸಂಕೇತವನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ಡಿಸ್ಟರ್ಬ್ ಮಾಡದೆ ನಾವು ಇಲ್ಲಿ ಕಬ್ಬಿಣದ ಪಕ್ಕ 3 ಅಂತ ಬಂದರೆ ಈ ಕಬ್ಬಿಣವನ್ನು 3 ಅಂತ ಬಂದರೆ ಮಕ್ಕಳಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ.